ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, WWE ಅವರು ಇವತ್ತಿನ ಸ್ಮ್ಯಾಕ್ ಡೌನ್ಗೆ ಕೋಡಿ ರೋಡ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಬಟ್ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ಎಲ್ಲೂ ಕೂಡ ನೋಡೋದಿಕ್ಕೆ ಸಿಗ್ಲಿಲ್ಲ. ಆದ್ರಿಂದ ತುಂಬಾನೇ ಬೇಜಾರಾಯ್ತು ಅಂತಾನೆ ಹೇಳ್ಬಹುದು. ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರು ಇದ್ರು, ಆದ್ರೂ ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ಕೋಡಿ ರೋಡ್ಸ್ ಅವರು ನೋಡೋದಿಕ್ಕೆ ಸಿಗ್ಲಿಲ್ಲ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ಆಫ್ ಏರ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಒಂದು ಮ್ಯಾಚ್ ಕೂಡ ನಮಗೆ ನೋಡೋದಿಕ್ಕೆ ಸಿಗುತ್ತೆ, ಅಗೈನ್ಸ್ ಸೋಲೋ ಸಿಕೋವಾ. ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮಗೆ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ಆ ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗೋದ್ರ ಮುಖಾಂತರ ಒಂದು ಡಾರ್ಕ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಬಂದಿರ್ತಾರಲ್ಲ ಆಡಿಯನ್ಸ್, ಅವ್ರನ್ನ ಎಂಟರ್ಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ವಿಚಾರಕ್ಕೆ ಬರೋದಾದ್ರೆ, ಟಿವಿಲಿ ನೋಡೋರ ಕತೆ ಏನು ಗುರು, ನೀವು ಕೋಡಿ ರೋಡ್ಸ್ ಅವ್ರನ್ನ ಡಾರ್ಕ್ ಮ್ಯಾಚಿಗೆ ಅಡ್ವರ್ಟೈಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಯಾಕೆ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ ಮಾಡಬೇಕು? ಅಂಡ್ ಅಫಿಷಿಯಲ್ ಆಗಿ ತಮ್ಮ WWE ಅಕೌಂಟ್ ಅಲ್ಲೆಲ್ಲ ಯಾಕೆ ಅಡ್ವರ್ಟೈಸ್ ಮಾಡಬೇಕು ಅಂತ ನನ್ನ ಪ್ರಶ್ನೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ, ನಮ್ಮ ಟ್ರಿಪಲ್ ಎಚ್ ಅವರು ಬರ್ತಾ ಇದಾರೆ, ಕೋಡಿ ರೋಡ್ಸ್ ಅವರು ಬರ್ತಾ ಇದಾರೆ ಅಂತ. ಬಟ್ ನಮಗೆ ಟ್ರಿಪಲ್ ಎಚ್ ಅವರು ಮಾತ್ರ ಟೆಲಿವಿಷನ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದ್ರೆ, ಕೋಡಿ ರೋಡ್ಸ್ ಅವರು ಡಾರ್ಕ್ ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿದ್ರು. ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರುವಂತದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ರ್ಯಾಂಡಿ ಓಟನ್ ಅವ್ರನ್ನ ನೋಡ್ತಾ ಇದ್ರೆ ನನಗಂತೂ ತುಂಬಾನೇ ಬೇಜಾರಾಗ್ತಾ ಇದೆ. ಯಾಕಂದ್ರೆ ರ್ಯಾಂಡಿ ಓಟನ್ ಅವರಿಗೆ ಕೊಡಬೇಕಾದಂತಹ ಒಂದು ಬುಕ್ಕಿಂಗ್ ನ WWE ಅವರು ಈ ಟೈಮ್ ಅಲ್ಲಿ ಕೊಡ್ತಾ ಇಲ್ಲ. WWE ಅವರು ಮೇನ್ ಗುರಿನ ರೋಮನ್ ರೈನ್ಸ್, ಕೋಡಿ ರೋಡ್ಸ್, ರಾಕ್, ಸೆತ್ ರೋಲಿನ್ಸ್ ಇಂಥ ಸೂಪರ್ ಸ್ಟಾರ್ಸ್ ಗಳ ಮೇಲೆ ಇಟ್ಟಿದ್ದಾರೆ. ರ್ಯಾಂಡಿ ಓರ್ಟನ್ ಅವರು ಎಂತ ದೊಡ್ಡ ಲೆಜೆಂಡ್, ಲಿಟ್ರಲಿ ಅವರಿಗೆ ಕೊಡಬೇಕಾದಂತಹ ಸ್ಥಾನನ WWE ಅವರು ಈಗ ಕೊಡ್ತಾ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದ್ರೆ, ನಮ್ಮ ರ್ಯಾಂಡಿ ಓರ್ಟನ್ ಅವರು 2K24 ನ ಕವರ್ ಅಲ್ಲೂ ಕೂಡ ಇಲ್ಲ. ನೀವು ಇಲ್ಲಿ ನೋಡ್ತಾ ಇರಬಹುದು, WWE ಅವರು 2K24 ನ ಒಂದು ಹೊಸ ಪ್ಯಾಕೇಜ್ ನ ರಿಲೀಸ್ ಮಾಡಿದ್ರು, ನಾನು ಕೂಡ ವಿಡಿಯೋ ಮಾಡಿದ್ದೆ. ಅಂಡ್ ಅದರಲ್ಲಿ 40 ಇಯರ್ಸ್ ಆಫ್ ರಸಲ್ಮೇನಿಯಾ ಅಂತ ಒಂದು ಎಡಿಷನ್. ಅಂಡ್ ಆಡಿಷನ್ ಅಲ್ಲಿ ನಮಗೆ ಮೊದಲು ಬ್ರಾಕ್ ಲೆಸ್ನರ್ ಅವರು ಇದ್ರು, ಬ್ರಾಕ್ ಲೆಸ್ನರ್ ಅವರ ರಿಪ್ಲೇಸ್ಮೆಂಟ್ ಆಗಿ ನಮಗೆ ಜಾನ್ಸನ್ ಅವರು ನೋಡೋದಿಕ್ಕೆ ಸಿಕ್ಕಿದ್ರು. ಓಕೆ, ಬ್ರಾಕ್ ಲೆಸ್ನರ್ ಅವರು ಏನೋ ಒಂದು ಅವ್ರ ಮೇಲೆ ಕೇಸ್ ಇದೆ, ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರ ಬದಲು ಜಾನ್ಸನ್ ಅವರು ಇದಾರೆ ಅಂತ ಅನ್ಕೊಂಡ್ರು. ನಮಗೆ 40 ಇಯರ್ ಆಫ್ ರಸಲ್ಮೇನಿಯಾ ಈ ಜರ್ನಿಯಲ್ಲಿ ರ್ಯಾಂಡಿ ಓರ್ಟನ್ ಅವರ ಒಂದು ಪೋಸ್ಟರ್, ರ್ಯಾಂಡಿ ಓರ್ಟನ್ ಅವರ ಒಂದು ಫೋಟೋ ನಮಗೆ ಇದರಲ್ಲಿ ಕಾಣಿಸ್ತಾ ಇಲ್ಲ. ಲಿಟ್ರಲಿ ಸಖತ್ ಬೇಜಾರಾಗ್ತಾ ಇದೆ. ಅಂಡ್ ಅದನ್ನೇ ಒಬ್ಬ ಫ್ಯಾನ್ ಕೂಡ ತಿಳಿಸಿದ್ದೇನೆ, ನೀವು ಇಲ್ಲಿ ನೋಡ್ತಾ ಇರಬಹುದು, ನೋ ರ್ಯಾಂಡಿ ಆನ್ ದ ಕವರ್ ಆಫ್ WWE 2K24 40 ಇಯರ್ಸ್ ಆಫ್ ರಸಲ್ಮೇನಿಯಾ, 18 WrestleMania ಮ್ಯಾಚಸ್. ಸೊ ನಮ್ಮ ರ್ಯಾಂಡಿ ಓರ್ಟನ್ ಅವರು ತಮ್ಮ ಕರಿಯರ್ ಅಲ್ಲಿ 18 WrestleMania ಮ್ಯಾಚಸ್ ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ 8 WrestleManiaದಲ್ಲಿ ಅವರು ವಿನ್ ಆಗಿದ್ದಾರೆ. ಆ 18 WrestleMania ಮ್ಯಾಚಸ್ ಗಳಲ್ಲಿ 7 ಚಾಂಪಿಯನ್ಶಿಪ್ ಮ್ಯಾಚಸ್ ಗಳೇ ಇದೆ, ಅಂಡ್ 5 ವರ್ಲ್ಡ್ ಚಾಂಪಿಯನ್ಶಿಪ್ ಮ್ಯಾಚಸ್ ಗಳೇ ಇದೆ. ಲಿಟರಲಿ ರ್ಯಾಂಡಿ ಓರ್ಟನ್ ಅವರು ಇಲ್ದಲೇನೆ WrestleManiaನ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಡೇನಿಯಲ್ ಬ್ರೇನ್ ಅವರ ಮೂಮೆಂಟ್ ಆಗಿರ್ಬೋದು, ಅದಕ್ಕೆಲ್ಲ ಮೇನ್ ನಮ್ಮ ರ್ಯಾಂಡಿ ಓರ್ಟನ್ ಅವರೇ ಬೇಕು. ಅಂಡ್ ಅಂತ ಒಂದು ಲೆಜೆಂಡ್ರಿ WrestleManiaಕರಿಯರ್ ಇಟ್ಕೊಂಡಿರುವಂತಹ ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನೇ WWE ಅವರು 40 ಇಯರ್ಸ್ ಆಫ್ WrestleManiaಅನ್ನೋ ಒಂದು ಪೋಸ್ಟರ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಅಂಡ್ ಇದನ್ನ ಒಬ್ಬ ಫ್ಯಾನು ಕಮೆಂಟ್ ಮಾಡ್ತಾನೆ, ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಅಂತ. ಲಿಟ್ರಲಿ ಆ ಒಂದು ಕಮೆಂಟ್ಗೆ, ಆ ಒಂದು ಟ್ವೀಟ್ಗೆ ನಮ್ಮ ರ್ಯಾಂಡಿ ಓರ್ಟನ್ ಅವರ ರಿಪ್ಲೈ ಕೂಡ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು, #mood ಅಂತ ಹಾಕಿದ್ದಾರೆ. ಸೊ ನನಗೂ ಕೂಡ ಅದೇ ಮೂಡ್ ಇದೆ, ನನಗೂ ಕೂಡ ಬೇಜಾರಿದೆ ಅಂತ ನಮ್ಮ ರ್ಯಾಂಡಿ ಓರ್ಟನ್ ಅವರು ತಮ್ಮ ದುಃಖನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಲಿಟ್ರಲಿ ನನಗಂತೂ ತುಂಬಾನೇ ಬೇಜಾರಾಯ್ತು ಗೈಸ್. ಎಕ್ಸ್ಪೆಷಲಿ ಸರ್ವೈವರ್ ಸೀರೀಸ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ರಿಟರ್ನ್ ಅಂತೂ ಸಖತ್ತು ಹೈಕ್ ಆಗಿ ಮಾಡ್ತು. ಅದಾದ್ಮೇಲೆ ಅವರಿಗೆ ರೋಮನ್ ರೈನ್ಸ್ ಅವರ ಜೊತೆ ಸಿಂಗಲ್ಸ್ ಮ್ಯಾಚ್ ನ ಕೊಡಿಸ್ತೀನಿ ಅಂತ ನಮ್ಮ ನಿಕ್ಕಾಲ್ಡಿಸ್ ಅವರು ಪ್ರಾಮಿಸ್ ಮಾಡಿದ್ರು ಕೂಡ ಎಂಡಿಂಗ್ ಅಲ್ಲಿ ಅದು ಫ್ಯಾಟಲ್ 4-way ಮ್ಯಾಚ್ ಆಗಿ ಕನ್ವರ್ಟ್ ಆಯಿತು. ಅಂಡ್ ಸಡನ್ ಆಗಿ ರ್ಯಾಂಡಿ ಓರ್ಟನ್ ಅವರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ಗೆ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕ್ವಾಲಿಫೈ ಆಗಿದ್ದಾರೆ. ಎಸ್, ಡ್ರೂ ಮ್ಯಾಕಿಂಟೈರ್ ಅವರು ಕೂಡ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಪ್ರಾಬಬ್ಲಿ WrestleManiaದಲ್ಲಿ ಡ್ರೂ ಮ್ಯಾಕಿಂಟೈರ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚು ಫಿಕ್ಸ್ ಆಗೋ ಚಾನ್ಸಸ್ಸು ಜಾಸ್ತಿ ಕಾಣಿಸ್ತಾ ಇದೆ. ಬಟ್ WWE ಇಲ್ಲಿ ಗಮನ ಹರಿಸ್ಬೇಕು, ನಮ್ಮ ರ್ಯಾಂಡಿ ಓರ್ಟನ್ ಅವ್ರಿಗೂ ಕೂಡ ಒಂದು ಚಾನ್ಸ್ನ ಕೊಡಬೇಕು. ನಮಗೆ ರ್ಯಾಂಡಿ ಓರ್ಟನ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ WrestleManiaದಲ್ಲಿ ನೋಡೋದಿಕ್ಕೆ ಸಿಗಬೇಕು ಅನ್ನೋದು ನನ್ನ ಆಸೆ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ರ್ಯಾಂಡಿ ಓರ್ಟನ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ಕೊಡಲಿಲ್ಲ ಅಂದ್ರೂ ಕೂಡ ಡ್ರೂ ಮ್ಯಾಕಿಂಟೈರ್ ವರ್ಸಸ್ ರ್ಯಾಂಡಿ ಓರ್ಟನ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅನ್ನಾದ್ರೂ WWE ಅವರು ಬುಕ್ ಮಾಡಲಿ. ಯಾಕಂದ್ರೆ ಈ ಬಾರಿಯ WrestleManiaಗೆ ಟ್ರಿಪಲ್ ಥ್ರೆಡ್ ಮ್ಯಾಚೇ ಆಗುತ್ತೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ಅಂತ ರೂಮರ್ಸ್ಗಳು ಬರ್ತಾ ಇತ್ತು. ಸೊ ನಮ್ಮ ರ್ಯಾಂಡಿ ಓರ್ಟನ್ ಅವರಿಗೆ ಫೈನಲಿ WWE ಅವರು ಒಂದು ಚಾನ್ಸ್ನ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ನೋಡೋಣ ಏನು ಮಾಡ್ತಾರೆ WWE ಅವರು ಅಂತ. ರ್ಯಾಂಡಿ ಓರ್ಟನ್ ಅವರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಬೇಲಿ ಅವರ ಬಗ್ಗೆನೂ ಕೂಡ ಮಾತಾಡಲೇಬೇಕು. ಲಿಟ್ರಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರ ಬುಕ್ಕಿಂಗ್ನ WWE ಅವರು ಯಾವ ರೀತಿ ಮಾಡ್ತಾ ಇದೆ, ಅದೇ ರೀತಿ ಸಿಮಿಲರ್ ಆಗಿ ನಮಗೆ ಬೇಲಿ ಅವರ ಬುಕ್ಕಿಂಗು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇವನ್ ನಾನು ಕೂಡ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ, ಈ ಸ್ಟೋರಿನ WWE ಅವರು ಎಷ್ಟು ಇಂಪ್ಯಾಕ್ಟ್ ಆಗಿ ತೋರಿಸ್ಬೇಕಾಗಿತ್ತು ಅಷ್ಟು ಇಂಪ್ಯಾಕ್ಟ್ ಆಗಿ ತೋರಿಸ್ತಾ ಇಲ್ಲ. ಜನಗಳು
ಸಚಿವಾಲಯಗಳು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಲೂ ಕೂಡ ನಾನು ತುಂಬಾ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಅಂಡ್ ಇದ್ರ ಬಗ್ಗೆನೆ ನಮ್ಮ ಸಿಎಂ ಪಂಕ್ ಅವರು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ನಾನಿಲ್ಲಿ ಇವತ್ತು ಬೇಲಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಬೇಲಿ ಅವರು ಈ ಬಾರಿಯ ವಿಮೆನ್ಸ್ ರಾಯಲ್ ರಂಬಲ್ನ ಗೆದ್ದಿದ್ದಾರೆ, ಅದನ್ನ ಯಾರು ಕೂಡ ಮರಿಬೇಡಿ. ಬಟ್ ಅವರಿಗೆ ಸಿಗ್ಬೇಕಾದಂತಹ ಆ ಸ್ಪಾಟ್ ಅವರಿಗೆ ಸಿಗ್ತಾ ಇಲ್ಲ. ಈವನ್ ರಸಲ್ ಮೆನಿಯಾ ಪೋಸ್ಟರ್ ಅಲ್ಲೂ ಕೂಡ ಬೇಲಿ ಅವರು ಇಲ್ಲ, ಅಂಡ್ ಈಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಬೇಲಿ ಅವರು ಇರಲಿಲ್ಲ. ಅಂಡ್ ಈಗ ಎಲ್ಲರೂ ಕೂಡ ರಾಕ್, ಕೋಡಿ ರೋಡ್ಸ್, ಸೆತ್ ರೋಲಿನ್ಸ್, ರೋಮನ್ ರೈನ್ಸ್ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ರಸಲ್ ಮೆನಿಯಾ ಮೇನ್ ಇವೆಂಟ್ ಅಲ್ಲಿ ಬೇಲಿ ಅವರು ಕೂಡ ಇರ್ತಾರೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದವರು ಬೇಲಿ ಅವರು, ಅವರಿಗೆ ಸಿಗ್ಬೇಕಾದಂತಹ ರೆಸ್ಪೆಕ್ಟು, ಅವರಿಗೆ ಸಿಗ್ಬೇಕಾದಂತಹ ಸ್ಪಾಟ್ ಅವರಿಗೆ ಸಿಗ್ಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ತಿಳಿಸಿದ್ದಾರೆ. ಲಿಟರಲಿ ನನಗೂ ಕೂಡ ಅದೇ ರೀತಿ ಅನ್ಸುತ್ತೆ ಗಾಯ್ಸ್. ರೀಸೆಂಟ್ ಆಗಿ ಬೇಲಿ ಅವರು ರಸಲ್ ಮೆನಿಯಾ ಪೋಸ್ಟರ್ ಅಲ್ಲಿ ಇಲ್ಲ, ಅದ್ರ ಬಗ್ಗೆ ಅವರು ರಿಯಾಕ್ಷನ್ ನ ಕೂಡ ಕೊಟ್ಟಿದ್ರು. ಅಂಡ್ ಈಗ ಪ್ರೆಸ್ ಕಾನ್ಫರೆನ್ಸ್ ಗಾದ್ರೂ ಬೇಲಿ ಅವ್ರನ್ನ ಕರೆಸಬೇಕಾಗಿತ್ತು, ಬಿಯಾಂಕಾ ಬ್ಲೇರ್ ಅವ್ರನ್ನ ಕರೆಸಿದ್ದೀರಾ, ಏನ್ ಮಾಡಿದಾರೆ ಬಿಯಾಂಕಾ ಬ್ಲೇರ್ ಅವರು, ರಾಯಲ್ ರಂಬಲ್ ನ ಗೆದ್ದಿದ್ದಾರಾ, ಸೊ ಅವ್ರನ್ನ ಕರೆಸಿದ್ದೀರಾ ನೀವು, ಬೇಲಿ ಅವ್ರನ್ನ ಕರೆಸಿಲ್ಲ, ಸೊ ವುಮೆನ್ಸ್ ರಾಯಲ್ ರಂಬಲ್ ನ ಇನ್ಯಾನಕ್ಕೆ ಗೆಲ್ಸಿದ್ದು ನೀವು. ಲಿಟರಲಿ ತುಂಬಾ ಬೇಜಾರಾಗುತ್ತೆ. ಅಂಡ್ ಅದನ್ನೇ ನಮ್ಮ ಸಿಎಂ ಪಂಕ್ ಅವರು ಕೂಡ ಹೇಳ್ತಾ ಇದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮುಗಿದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ರಾಕ್ ಅವರ ಬಗ್ಗೆ ಆಗಿ ಅವರ ಫ್ಯೂಚರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸ್ಮ್ಯಾಕ್ ಡೌನ್ ನಡೆಯೋದಕ್ಕಿಂತ ಮುಂಚೆನೆ ನಮ್ಮ ಸೆತ್ ರಾಲೆನ್ಸ್ ಅವರು ಈ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಸಡನ್ ಆಗಿ ಬಂದು ಇಲ್ಲಿ ಈ ರೀತಿ ಬುಕ್ ಮಾಡಿದ್ರೆ ಇದೇ ರೀತಿ ಆಗೋದು, ನಿಜವಾಗ್ಲೂ ಅದು ಯಾವುದು ಕೂಡ ವರ್ಕೌಟ್ ಆಗಲ್ಲ, ಈಗ ಆಗಿರೋದು ಕೂಡ ಅದೇ, ನಿಜವಾಗ್ಲೂ ಇದೆಲ್ಲ ಶಿಟ್ ಅಂತ ಅನಿಸ್ತಾ ಇದೆ. ನನಗಂತೂ ಚೂರು ಇಷ್ಟ ಇಲ್ಲ ಬೋರ್ಡ್ ಇಂದ ಬಂದ್ಬಿಟ್ಟು ಇಲ್ಲಿ ತನ್ನ ಅಧಿಕಾರನ ಚಲಾಯಿಸೋದು. ಅಂಡ್ ಈಗ ಅವರು ಅಧಿಕಾರನ ಚಲಾಯಿಸಿ ಆಗಿದೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ತನ್ನ ಅಪೋನೆಂಟ್ ನ ಚೂಸ್ ಮಾಡ್ಕೊಂಡಾಗಿದೆ. ಬಟ್ ಈಗ ನಾನು ನನ್ನ ಅಪೋನೆಂಟ್ ನ ಚೂಸ್ ಮಾಡಬೇಕು, ನೋಡೋಣ ನನಗೆ ಯಾರು ಅಪೋನೆಂಟ್ ಆಗಿ ಬರ್ತಾರೆ ನನ್ನ ವರ್ಲ್ಡ್ ಎವಿ ಚಾಂಪಿಯನ್ಶಿಪ್ ಗೆ, ಯಾರು ಬರ್ತಾರೆ ರಸಲ್ ಮೆನಿಯಾದಲ್ಲಿ, ಅದಕ್ಕೂ ಕೂಡ ಒಂದು ದಾರಿನ ಕಂಡ್ಕೋತೀನಿ ಅಂತ ನಮ್ಮ ಸೆತ್ ರಾಲಿನ್ಸ್ ಅವರು ತಿಳಿಸಿದ್ದಾರೆ. ಗೊತ್ತಿಲ್ಲ ಗೈಸ್, ಸೆತ್ ರಾಲಿನ್ಸ್ ಅವರು ಆ ರೀತಿ ಮಾತಾಡೋದು ಒಂಥರ ಹೇಳಬೇಕು ಅಂದ್ರೆ ನಿಜ ಅಂತ ಅನ್ಸುತ್ತೆ. ರಾಕ್ ಅವರು ಬಂದಿದ್ರಿಂದಾನೆ ಅವ್ರು ಹೇಳ್ತಾ ಇದಾರೆ ಕೋಡಿ ರೋಡ್ಸ್ ಅವರು ನನ್ನನ್ನು ಚೂಸ್ ಮಾಡಲಿಲ್ಲ ಅಂತ. ಏನೇ ಆಗಲಿ, ಸೆತ್ ರಾಲಿನ್ಸ್ ಅವರು ತಮ್ಮ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗೇ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಅವ್ರಿಗೋಸ್ಕರ ನಂಬರ್ ಒನ್ ಕಂಟೆಂಡರ್ ನ ಹುಡ್ಕೋದಕ್ಕೋಸ್ಕರ ಒಂದು ಮ್ಯಾಚ್ ನ WWE ಅವರು ಸಿದ್ಧಪಡಿಸ್ತಾ ಇದಾರೆ. ಆ ಮ್ಯಾಚ್ ಅಲ್ಲಿ ಗೆದ್ದವರು ಸೆತ್ ರಾಲಿನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ, ನೋಡೋಣ ಯಾರು ಫೇಸ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ರಾಕ್ ಅವರ ಬಗ್ಗೆ. ಲಿಟ್ರಲಿ ನಮ್ಮ ರಾಕ್ ಅವರು ನಮಗೆ ಪ್ರೆಸ್ ಕಾನ್ಫರೆನ್ಸ್ ಗೆ ಬರೋದಕ್ಕಿಂತ ಮುಂಚೆ ಪ್ಯಾಟ್ ಮಕಾಫಿ ಅವರ ಒಂದು ಶೋ ಅಲ್ಲಿ ಕೂಡ ನೋಡೋದಿಕ್ಕೆ ಸಿಗ್ತಾರೆ. ಆ ಶೋ ಅಲ್ಲಿ ನಮ್ಮ ರಾಕ್ ಅವರು ತುಂಬಾ ದೊಡ್ಡದಾಗಿ ಹೀಲ್ ಪ್ರೋಮೋನ ಕಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸಖತ್ತು ಬೈದಾಗ್ತಾರೆ ಕೋಡಿ ರೋಡ್ಸ್ ಅವರಿಗೆ, ಕೋಡಿ ಹಂಗೆ ಕೋಡಿ ಹಿಂಗೆ. ಅಂಡ್ ಕೋಡಿ ರೋಡ್ಸ್ ಅವರು ಫ್ಯಾನ್ಸ್ ಗಳೆಲ್ಲ ವಿ ವಾಂಟ್ ಕೋಡಿ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ, ನೀವೆಲ್ಲ ಕೋಡಿ ಕ್ರೈ ಬೇಬೀಸ್ಗಳು, ಸೊ ಕೋಡಿ ರೋಡ್ಸ್ ಅವ್ರಿಗೋಸ್ಕರ ಅಳ್ತಾ ಇರ್ತೀರ ನೀವು ಅಂತ ನಮ್ಮ ರಾಕ್ ಅವರು ಆ ಪ್ಯಾಟ್ ಮ್ಯಾಕಫಿ ಶೋ ಅಲ್ಲೂ ಕೂಡ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಅದೇ ಸೇಮ್ ಡೈಲಾಗ್ ನ ನಮ್ಮ ರಾಕ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಕೂಡ ಹೇಳ್ತಾರೆ, ಕೋಡಿ ಕ್ರೈ ಬೇಬೀಸ್ ಅಂತ. ಸೊ ಲಿಟ್ರಲಿ ಅಲ್ಲೇ ಒಂದು ಇಂಟು ಕೂಡ ನಮಗೆ ಸಿಕ್ಬಿಟ್ಟಿರುತ್ತೆ, ರಾಕ್ ಅವರು ಸಂಪೂರ್ಣವಾಗಿ ಹೀಲ್ ಆಗಿ ಬದಲಾಗಿದ್ದಾರೆ ಅಂತ. ಬಟ್ ನೋಡ್ಬೇಕು ಗಾಯ್ಸ್ ಯಾವ ರೀತಿ ಹೀಲು ನಮ್ಮ ರಾಕ್ ಅವರು ಅಂತ. ಯಾಕಂದ್ರೆ ಲಿಟ್ರಲಿ ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ರಾಕ್ ಅವರು ಡೈಲಾಗ್ ಹೊಡಿತಿರ್ತಾರಲ್ಲ, ಆಮೇಲೆ ಕೋಡಿರೋರ್ಸ್ ಅವ್ನ ಬ್ಲಡ್ ನನ್ನ ಬ್ಲಡ್ ಒಂದೇ, ನೀನು ಅವನ ಬಗ್ಗೆ ಮಾತಾಡ್ತಾ ಇದೀಯ ಅಂದ್ರೆ ನನ್ನ ಬಗ್ಗೆ ಮಾತಾಡ್ದಂಗೆ ಅಂದ್ಬಿಟ್ಟು ಎತ್ತು ಕೆಪಾಲ ಕೊಡಿತಾರಲ್ಲ, ಲಿಟ್ರಲಿ ನನಗಂತೂ ಸಖತ್ ಇಷ್ಟ ಆಗ್ಬಿಡ್ತು ಆ ಮೂಮೆಂಟು. ಇಂಥ ವ್ಯಕ್ತಿ ಬೇಕು ಟಾಪ್ ಹೀಲ್ ಅಂದ್ರೆ ಇವರೇ ಅಂತ ಅನಿಸ್ಬಿಡ್ತು. ಅಂಡ್ ಈಗ WWE ಅವರು ಅಫಿಷಿಯಲ್ ಆಗಿ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ಗೆ ರಾಕ್ ಆಗಿ ರೋಮನ್ ರೈನ್ಸ್ ಇಬ್ಬರನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಲಿಟ್ರಲಿ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ಗೆ ರಾಕ್ ರೋಮನ್ ರೈನ್ಸ್ ಇಬ್ರು ಕೂಡ ಬರ್ತಾ ಇದಾರೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ರಾಕ್ ಅವರು ಈ ವರ್ಷ ಬರ್ತಾರೆ ಅಂತ. ಬಟ್ ಸಡನ್ ಆಗಿ ನಮ್ಮ ರಾಕ್ ಅವರು ಈ ಸ್ಟೋರಿ ಲೈನ್ ಅಲ್ಲೇ ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ನಮ್ಮ ರಾಕ್ ಅವರು ಬಂದ್ಬಿಟ್ಟು ಯಾವ ರೀತಿ ತಮ್ಮ ರಿಯಾಕ್ಷನ್ ನ ಕೊಡ್ತಾರೆ ಅಂತ. ಯಾಕಂದ್ರೆ ನಮ್ಮ ಟ್ರಿಪಲ್ ಎಚ್ ಅವರು ರಾಕ್ ಅವರಿಗೆ ಹೇಳಿದ್ದಾರೆ, ಅಧಿಕಾರ ಅವನ್ ತಗೊಳೋದಲ್ಲ, ಅಧಿಕಾರ ನನ್ನ ಕೈಯಲ್ಲಿರೋದು ಅಂತ. ಸೊ ನೋಡೋಣ ನಮ್ಮ ರಾಕ್ ಅವರು ಬಂದ್ಬಿಟ್ಟು ಈ ಡಿಸಿಷನ್ ನ ಏನಾದ್ರೂ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ. ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ ಮೀನಿಯಾದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಮ್ಯಾಚ್ ನ ಬುಕ್ ಮಾಡಿದಾರಲ್ಲ, ಆ ಮ್ಯಾಚ್ ಅಲ್ಲಿ ಏನೋ ಒಂದು ಸಮಸ್ಯೆನ ತಂದಿಡೋದಕ್ಕೆ ನಮ್ಮ ರಾಕ್ ಅವರು ಪ್ರಯತ್ನ ಪಡ್ತಾರ. ಲಿಟ್ರಲಿ ಅದನ್ನಂತೂ ನೋಡೋದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ. ನಮಗೆ ನೆಕ್ಸ್ಟ್ ಸ್ಮ್ಯಾಕ್ ಡೌನ್ ಅಲ್ಲಿ ರೋಮನ್ ರೈನ್ಸ್ ಆಗಿ ರಾಕ್ ಅವರ ನಡುವೆ ಕೆಲವೊಂದಷ್ಟು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳು ಕೂಡ ನೋಡೋದಿಕ್ಕೆ ಸಿಗ್ಬಹುದು. ನಿಮಗೆ ಯಾವ ರೀತಿಯ ರೋಮನ್ ರೈನ್ಸ್ ಅವರು ಅನಿಸ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ರೋಮನ್ ರೈನ್ಸ್ ಅವರ ಜೊತೆ ಇದ್ದಾಗ ಸೋಲೋ ಸಿಕ್ಕುವವರು ಯಾವ ರೀತಿ ಕಾಣಿಸ್ತಾ ಇದ್ರು, ಅದೇ ರೀತಿ ರಾಕ್ ಅವರ ಜೊತೆ ರೋಮನ್ ರೈನ್ಸ್ ಅವರು ಇದ್ದಾಗ ನನಗೆ ರೋಮನ್ ರೈನ್ಸ್ ಅವರು ಕಾಣಿಸ್ತಾ ಇದ್ದಾರೆ. ಲಿಟ್ರಲಿ ಬಿಗ್ ಡ್ಯಾಡಿ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ WWE. ಬಟ್ ಇದೆಲ್ಲದೂ ಕೂಡ ಟ್ರಾವೆಲ್ ಆಗೋದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಸುತ್ತಮುತ್ತಾನೆ. ಸೊ ಸ್ಟೋರಿ ಅಂತ ನೋಡೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ರೋಡ್ ಟು ರಸಲ್ ಮೇನಿಯಾ ಕೂಡ ಪ್ರಾರಂಭ ಆಗಿದೆ. ಅಂಡ್ ನಮಗೆ ರಾಕ್ ಅವರು ಕೂಡ ಕನ್ಸಿಸ್ಟೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ ಸ್ಮ್ಯಾಕ್ ಡೌನ್ ಅಲ್ಲಿ. ನೋಡೋಣ ಗೈಸ್ ಏನೇನಾಗುತ್ತೆ ಅಂತ. ಈಗ ನಾವು ರೋಡ್ ಟು ರಸಲ್ ಮೇನಿಯಾದಲ್ಲಿ ಇದೀವಿ. ಇಲ್ಲಿ ಹಪ್ಪಿ
ಯಾಕಂದ್ರೆ ನಾವಿವಾಗ ರೋಡ್ ಟು ರಸ್ಸಲ್ ಮೇನಿಯಾದಲ್ಲಿ ಇದ್ದೀವಿ.